ನಿನ್ನೆ ಒಂದ್ ಸೈಡ್ ಬ್ಯಾಟಿಂಗ್ ನೋಡ್ತಾ ಇದ್ದಂಗೆ ಕ್ಲಿಯರ್ ಆಗೋಯ್ತು. ಸೊ ಇದು ಒಂದ್ ಸೈಡ್ ಮ್ಯಾಚ್ ಅಷ್ಟೇ, ಇದು ಈಸಿಯಾಗಿ ಹೊಡೆದಾಕ್ಬಿಡ್ತಾರೆ ಅನ್ನೋದಿತ್ತು. ಇದೇನೇ ಹೊಸ ಅಧ್ಯಾಯ ಅಂತ ಜನಕ್ಕೆ ಕನ್ಫ್ಯೂಸ್ ಆಗಿತ್ತು. ಬಟ್ ಆಲ್ರೆಡಿ ವಾಪಸ್ ಅವ್ರು ಕಮ್ ಬ್ಯಾಕ್ ಆಗಿದ್ದು ತುಂಬ ಚೆನ್ನಾಗಿತ್ತು. ಸೊ ಬಹುಶಃ ಆಮೇಲೆ ಎಲ್ಲರಿಗೂ ಹೋಪ್ಸ್ ವಾಪಸ್ ಬಂತು. ಇಷ್ಟೊಂದು ವರ್ಸ್ಟ್ ಪರ್ಫಾರ್ಮೆನ್ಸ್ SRH ಇಂದ, ಅದು ಫೈನಲಲ್ಲಿ. SRH ಅಂತಲ್ಲ, ಯಾವುದೇ ಟೀಮ್ ಬಂದ್ರು ಇಷ್ಟು ಕಡಿಮೆ ಸ್ಕೋರ್ ಮಾಡೋದನ್ನ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ನಾವು ಕರ್ನಾಟಕದವರಾಗಿ ನಾವು ಬೆಂಗಳೂರು ಟೀಮ್ನೇ ಸಪೋರ್ಟ್ ಮಾಡಬೇಕು. ಸೊ ನಾವು RCB ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು ಅಷ್ಟೇ. ಈ IPLಲ್ಲಿ ಕೊಹ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ IPLಲ್ಲಿ ಮಾಡದೇನೂ ಇರ್ಬೋದು. ಸೊ ಹಾಗಾಗಿ ಆಮೇಲೆ ಟೀಮ್ಗಳಲ್ಲಿ ಇವಾಗ ಪ್ಲೇಯರ್ಸ್ಗಳು ಚೇಂಜ್ ಆಗಿರ್ತಾರೆ, ಏನು ಮಾಡೋಕ್ಕಾಗಲ್ಲ. RCBಗೆ ಲಕ್ಕಿಲ್ಲ ಅಷ್ಟೇ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಈ ಸಲ ಕಪ್ನಂದೆ ಅದು ಪರ್ಮನೆಂಟ್ ಆಗೋಗ್ಬಿಟ್ಟಿದೆ. ಏನು ಅನಿಸ್ತು ಮ್ಯಾಚ್ ನೋಡಿ? ಮ್ಯಾಚ್ ನೋಡಿ, SRH ಬಗ್ಗೆ ಜಾಸ್ತಿ ಹೋಪ್ಸ್ ಇತ್ತು. ಯಾಕೆ ಅಂತೇಳಿದ್ರೆ ಇಡೀ ಟೂರ್ನಮೆಂಟಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಬಟ್ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದ್ರೂ ಅಟ್ಲೀಸ್ಟ್ ಒಂದು 118 ಆದರೂ ಸ್ಕೋರ್ ಮಾಡೋಂಥ ಚಾನ್ಸಸ್ ಇತ್ತು. ಬಟ್ ಫಸ್ಟು ಪವರ್ ಪ್ಲೇನಲ್ಲೇ ಜಾಸ್ತಿ ವಿಕೆಟ್ಸ್ಗಳು ಹೋಗಿದ್ದು ಭಾಳ ಎಫೆಕ್ಟ್ ಆಯಿತು SRH. ಸೊ ಟ್ರಾವಿಸ್ ಹೆಡ್ಡು ಮತ್ತು ಅಭಿಷೇಕ್ ಶರ್ಮಾ ಇವರೆಲ್ಲ ಒಳ್ಳೆ ಬ್ಯಾಟಿಂಗ್ ಲೈನಪ್ ಇತ್ತು. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಒಳ್ಳೆ ಸ್ಕೋರ್ ಆಗ್ಬೋದು ಅಂತೇಳಿ. ಬಟ್ ಡಿಫೆಂಡ್ ಮಾಡೋ ಸ್ಕೋರ್ ಅಲ್ವೇ ಅಲ್ಲ, ಫಸ್ಟ್ ಆಫ್ ಆಲ್ ಫೈನಲ್ಗೆ ಈ ಸ್ಕೋರು ಹಿಂಗೆ ಪರ್ಫಾರ್ಮ್ ಮಾಡ್ಕೊಂಬಂದು ಫೈನಲಲ್ಲಿ ಇಷ್ಟೊಂದು ವರ್ಸ್ಟ್ ಪರ್ಫಾರ್ಮೆನ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. KKR ಬಗ್ಗೆ ಏನನ್ಸ್ತು ಸರ್, ಅಂದರೆ ಅವರು 10 ಇದ್ರಲ್ಲೇ ಹೊಡೆದಾಕ್ಬಿಟ್ರಲ್ವಾ? ಚೆನ್ನಾಗಿತ್ತು. KKR ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಓವರಾಲ್ IPL ಈ ಸೀಸನಲ್ಲೇ KKR ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಫಸ್ಟ್ ಆಫ್ ಆಲ್ ಯೂ ಸ್ಟಾರ್ ಚೆನ್ನಾಗಿದೆ, ಯಾರ್ದು ಶ್ರೇಯಸ್ ಪಟೇಲ್ದು. ಫಸ್ಟ್ ಟೈಮು ಕ್ಯಾಪ್ಟನ್ಸಿ ಕೊಟ್ಟು ಫಸ್ಟ್ ಟೂರ್ನಮೆಂಟಲ್ಲೇ ಕಪ್ ಗೆದ್ದಿರೋದು ಚೆನ್ನಾಗಿದೆ. ಇಲ್ಲ, ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ, ಕ್ಯಾಪ್ಟನ್ ಫಸ್ಟ್ ಟೈಮ್ ಆಗಿರೋದು ಇದಕ್ಕೆ KKR. ಅಲ್ಲ, ಕಪ್ ಗೆದ್ದಿರೋದು KKR 3 ಟೈಮ್ಸು. ಬಟ್ ಫಸ್ಟ್ ಟೈಮ್ ಶ್ರೇಯಸ್ ಪಟೇಲ್ ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿರೋದಲ್ಲ. ಅಂದ್ರೆ ಇನ್ನು ಏನನ್ಸ್ತು ಸರ್, IPL ಇಷ್ಟು ಕಡಿಮೆ ಸ್ಕ್ವೇರ್ ಅಲ್ಲಿ ವಿನ್ ಆಗಿದ್ದಾರೆ ಅಂದ್ರೆ ಅದ್ರ ಬಗ್ಗೆ ಏನನ್ಸ್ತು ಅಂತ? ಏನು ಅನ್ಕೊಳಕಾಗುತ್ತೆ, ಇದು ಒಂದ್ ಸೈಡ್ ಬ್ಯಾಟಿಂಗ್ ಆಗೋಯ್ತು ಅಷ್ಟೇ, ಒಂದ್ ಸೈಡ್ ಮ್ಯಾಚ್ ಆಗೋಯ್ತು. ಯಾಕಂದ್ರೆ ತುಂಬಾ ಚೆನ್ನಾಗಿ ಫೈಟ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಯಾಕಂದ್ರೆ ಎರಡು ಸ್ಟ್ರಾಂಗ್ ಟೀಮ್ ಫೈನಲ್ಗೆ ಬಂದಾಗ ಫೈಟು ಎರಡೂ ಕಡೆ ಮ್ಯಾಚ್ ಇದ್ರೇ ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ. ಬಟ್ ಈ ಥರ ನಿನ್ನೆ ಒಂದ್ ಸೈಡ್ ಬ್ಯಾಟಿಂಗ್ ನೋಡ್ತಾ ಇದ್ದಂಗೆ ಕ್ಲಿಯರ್ ಆಗೋಯ್ತು. ಸೊ ಇದು ಒಂದ್ ಸೈಡ್ ಮ್ಯಾಚ್ ಅಷ್ಟೇ, ಇದು ಈಸಿಯಾಗಿ ಹೊಡೆದಾಕ್ಬಿಡ್ತಾರೆ ಅನ್ನೋದಿತ್ತು. ಅಂದ್ರೂ ಒಂದು 12-13 ಓವರ್ಸ್ವರೆಗೂ ತೊಗೋಬೋದು ಅಂದ್ಕೊಂಡ್ವಿ. ಬಟ್ ನಿನ್ನೆ ವೆಂಕಟೇಶ್ ಅಯ್ಯರ್ ಬ್ಯಾಟಿಂಗ್ ತುಂಬ ಚೆನ್ನಾಗಿತ್ತು. ಸೊ ಫಾಸ್ಟಾಗಿ ಫಿನಿಶ್ ಮಾಡಿದ್ರು. ಇನ್ನೊಂದೇನಂದ್ರೆ ಇದೇ SHR ಬಂದು ನಮ್ಮ RCBನ ಸೋಲ್ಸಿತ್ತು ಹೋದ ಸರಿ, ನಮ್ಮೆಲ್ರಿಗೂ ಒಪ್ಪಿತ್ತು ಈ ಸರಿ RCB ವಿನ್ ಆಗುತ್ತೆ, ಯಾಕಂದ್ರೆ ಹುಡುಗಿರು ವಿನ್ ಆಗಿದ್ದಾರೆ, ಇನ್ನು ಹುಡುಗರು ವಿನ್ ಆಗ್ಬಿಡ್ತಾರೆ ಇದೇ ವರ್ಷ ಅಂತ ಅನ್ಕೊಂಡಿದ್ವಿ. ಬಟ್ SHR ಬಂದ್ಬಿಟ್ಟು ನಮ್ಮ RCBನ ಸೋಲ್ಸಿ ಕಪ್ ಅದ್ ಗೆಲ್ಲತ್ತೆ ಅನ್ಕೊಂಡು ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ನಿಮ್ಗೆ ಏನು ಅನ್ಸ್ತು? ಇಲ್ಲ, ವಿರಾಟ್ ಕೊಹ್ಲಿ ಹೇಳಿದ್ದು ಇದು RCBಯ ಹೊಸ ಅಧ್ಯಾಯ ಅಂದಾಗ ಎಲ್ಲೋ ಒಂದು ಕಡೆ ಈ ಸಲ ಏನೋ ಒಂದಷ್ಟು ಮಿರಾಕಲ್ಸ್ ನಡೆಯುತ್ತೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ನಡೆಯುತ್ತೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಯಾವಾಗ ಫಸ್ಟ್ ಒಂದು 6, 7, 8 ಮ್ಯಾಚಸ್ಗಳೆಲ್ಲ ಆ ಥರ ಹೋದಾಗ ಇದೇನೇ ಹೊಸ ಅಧ್ಯಾಯ ಅಂತ ಜನಕ್ಕೆ ಕನ್ಫ್ಯೂಸ್ ಆಗಿತ್ತು. ಬಟ್ ಆಲ್ರೆಡಿ ವಾಪಸ್ ಅವ್ರು ಕಮ್ ಬ್ಯಾಕ್ ಆಗಿದ್ದು ತುಂಬ ಚೆನ್ನಾಗಿತ್ತು. ಸೊ ಬಹುಶಃ ಆಮೇಲೆ ಎಲ್ಲರಿಗೂ ಹೋಪ್ಸ್ ವಾಪಸ್ ಬಂತು, ಇಲ್ಲ ಈ ಸಲ ಗ್ಯಾರಂಟಿ ಏನೋ ಒಂದು ಮಾಡ್ತಾರೆ RCB, ಆ ಕಡೆ ವುಮೆನ್ಸ್ ಇದರಲ್ಲೂ ಕಪ್ ಗೆದ್ದಿದ್ದಾರೆ WPLಲ್ಲಿ, APLಲ್ಲೂ ಗ್ಯಾರಂಟಿ ಏನೋ ಒಂದು ಆಗುತ್ತೆ ಅನ್ನೋದಿತ್ತು. ಬಟ್ ವೆರಿ ಅನ್ಫಾರ್ಚುನೇಟ್, RR ಮೇಲೆ ಅದು ಡಿಫೀಟ್ ಆಗಿದ್ದು ಪ್ಯೂರ್ಲಿ ಅನ್ಎಕ್ಸ್ಪೆಕ್ಟೆಡು. ಅಲ್ಲೋದ್ಮೇಲೆ ಈ SRH, ಬಟ್ ಯಾಕಂದರೆ ಇಷ್ಟೊಂದು ವರ್ಸ್ಟ್ ಪರ್ಫಾರ್ಮೆನ್ಸು SRH ಇಂದ, ಅದು ಫೈನಲಲ್ಲಿ. SRH ಅಂತಲ್ಲ, ಯಾವುದೇ ಟೀಮ್ ಬಂದ್ರೂ ಇಷ್ಟು ಕಡಿಮೆ ಸ್ಕೋರ್ ಮಾಡೋದನ್ನು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಬಟ್ RCB ಬಗ್ಗೆ ಇನ್ನೂ ಹೋಪ್ಸ್ ಇದೆ. ಬಟ್ ಏನೇ ಆದ್ರೂ ಎಷ್ಟಲ್ಲ ಸೋತರೂ RCBನೇ. ನಾವು ಕರ್ನಾಟಕದವರಾಗಿ ನಾವು ಬೆಂಗಳೂರು ಟೀಮ್ನೇ ಸಪೋರ್ಟ್ ಮಾಡಬೇಕು. ಸೊ ನಾವು RCB ಬಗ್ಗೆ ಏನು ಹೇಳೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ, ನೆಕ್ಸ್ಟ್ ಟೈಮ್ ಟ್ರೈ ಮಾಡ್ಬೋದು ಅಷ್ಟೇ. ಇನ್ನೊಂದೇನಂದ್ರೆ ನಿನ್ನೆ ಮ್ಯಾಚ್ ನೋಡುವಾಗ ಅನಿಸಿರುತ್ತೆ ಇಷ್ಟು ಕಡಿಮೆ ಸ್ಕ್ವೇರ್ ಅಲ್ಲಿ RCB ಇದ್ದಿದ್ರೆ ವಿನ್ ಆಗ್ಬಿಡ್ತಾ ಇತ್ತು, ಈ ಸರಿ ಕಪ್ ನಮ್ದಾಗ್ಬಿಡ್ತಾ ಇತ್ತು ಅಂತ ಖಂಡಿತ ಅನ್ಸುತ್ತೆ. ಅಂದೇ ಅನ್ಸೇ ಅನ್ಸುತ್ತೆ, ಆಪೋಸಿಟ್ ಟೀಮ್ ಅಷ್ಟು ಕಡಿಮೆ ಸ್ಕೋರ್ ಮಾಡಿದಾಗ ಯಾವುದೇ ಟೀಮ್ ಇದ್ರೂ ಹೊಡಿತಾ ಇದ್ರು ಅಂತಲೇ ಅನ್ಸೋದು. ಯಾಕೆಂದ್ರೆ ಈ ಸೆಲೆಕ್ಟ್ ಆಗಿರೋ ಅಷ್ಟು ಕ್ವಾಲಿಫೈರ್ ಟೀಮ್ಸಲ್ಲಿ ಯಾವುದೇ ಟೀಮ್ ಆಪೋಸಿಷನ್ ಸಿಕ್ಕಿದ್ರು SRH ಮೇಲೆ ಖಂಡಿತ ವಿನ್ ಆಗೋ ಚಾನ್ಸಸ್ ಜಾಸ್ತಿನೇ ಇತ್ತು. ಬಟ್ SRH ತುಂಬ ಚೆನ್ನಾಗಿ ಏನಾದರೂ ಬೌಲಿಂಗ್ ಪರ್ಫಾರ್ಮ್ ಮಾಡಿದ್ದಿದ್ರೆ ಎಲ್ಲೋ ಒಂದು ಕಡೆ ಸಮ್ ಪರ್ಸೆಂಟೇಜ್ ಇತ್ತು ಹೋಪು. ಬಟ್ SRH ಕಡೆಯಿಂದ ಆಗಲಿಲ್ಲ. KKR ಒಳ್ಳೆ ಬ್ಯಾಟಿಂಗ್ ಲೈನಪ್ ಇತ್ತು, ಫಿನಿಶ್ ಮಾಡಾಕಿದ್ರು. ಇನ್ನೊಂದು ಲಾಸ್ಟ್ ಏನಂದರೆ, ಇವಾಗ KKR 3 ಸರಿ ಕಪ್ ಗೆದ್ಕೊಂಡು ಹೋಯಿತು, ಓಕೆ, ಬಟ್ ನಮ್ಮ RCB ಟೀಮಲ್ಲಿ 17 ವರ್ಷ ಆದರೂ ಒಂದು ಸರಿನೂ ಕಪ್ ಗೆಲ್ಲಕ್ಕೆ ಆಗೇ ಇಲ್ಲ. ಇನ್ನೂ ಏನು ರೀಸನ್ ಇರ್ಬೋದು, ಟೀಮಾ ಮ್ಯಾನೇಜ್ಮೆಂಟಾ?
ಮ್ಯಾನೇಜ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ, ಟೀಮು ವರ್ಷ ಚೇಂಜ್ ಆಗ್ತಾ ಇರುತ್ತೆ, ಬಿಡ್ ಮಾಡಿ ಯಾವ ಥರ ತೊಗೊಂಡಿರ್ತಾರೆ ಆ ಥರ ಚೇಂಜ್ ಆಗ್ತಾನೆ ಇರುತ್ತೆ. ಅದು ಒಂದೇ ಟೀಮ್ ಇದ್ದು ಒಬ್ಬರೇ ಅದೇ ಪ್ಲೇಯರ್ಸ್ಗಳಿಗೆ ರಿಪೀಟ್ ಆಗ್ತಾ ಇದ್ರೆ ಏನೋ ಅವ್ರನ್ನ ಬೆಟರ್ಮೆಂಟ್ ಮಾಡ್ಕೋಬೋದು, ಬಟ್ ಏನಾದರೂ ಟೀಮ್ಸ್ ಚೇಂಜ್ ಆಗ್ತಾ ಇರುತ್ತೆ, ಟೀಮಲ್ಲಿ ಪ್ಲೇಯರ್ಸ್ ಚೇಂಜ್ ಆಗ್ತಾ ಇರ್ತಾರೆ. ಸೊ ಏನಾಗುತ್ತೆ, ಪ್ಲೇಯರ್ಸ್ ಚೇಂಜ್ ಆದಾಗ ಯಾವಾಗಲೂ ಒಂದೇ ಪರ್ಫಾರ್ಮೆನ್ಸು ಕಂಟಿನ್ಯೂಸ್ ಆಗಿ ಕೊಡೋಕ್ಕಾಗಲ್ಲ, ಯಾಕೆಂದರೆ ಫಾರ್ಮ್ ಯಾರೋ ಯಾವಾಗಲೂ ಒಂದೇ ಒಂದ್ಸಲ ಇದ್ದಿದ್ದ ಫಾರ್ಮೇ ಪ್ರತಿ ಸಲನೂ ಇರೋಕ್ಕಾಗಲ್ಲ. ಈ ಐ ಪಿ ಎಲ್ಲಲ್ಲಿ ಕೊಹ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಐ ಪಿ ಎಲ್ಲಲ್ಲಿ ಮಾಡ್ದೇನೂ ಇರ್ಬೋದು. ಸೊ ಹಾಗಾಗಿ ಆಮೇಲೆ ಟೀಮ್ಗಳಲ್ಲಿ ಇವಾಗ ಪ್ಲೇಯರ್ಸ್ಗಳು ಚೇಂಜ್ ಆಗಿರ್ತಾರೆ, ಮತ್ತೆ ಹೊಸ ಪ್ಲೇಯರ್ಸ್ನ ಇಟ್ಕೊಂಡು ಒಂದು ಟೀಮ್ ಬಿಲ್ಡಪ್ ಮಾಡಿಕೊಂಡು ಮತ್ತೆ ಅವ್ರನ್ನ ಟೈನಪ್ ಬೂಸ್ಟಪ್ ಮಾಡಿಕೊಂಡು ಅಪೋಸಿಟ್ ಟೀಮಲ್ಲಿ ಕಾಂಪೀಟ್ ಮಾಡೋದು ಕಷ್ಟ ಹೇಳೋಕ್ಕಾಗಲ್ಲ. ಅದು ಲಕ್ಕು, ಪ್ಯೂರ್ಲಿ ಲಕ್ಕು, ಯಾಕೆಂದರೆ ಇವಾಗಿರೋಂಥ ಪ್ಲೇಯರ್ಸ್ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋರು ಇದ್ದಾರೆ, ಬಟ್ ಏನು ಮಾಡೋಕ್ಕಾಗಲ್ಲ, ಆರ್ ಸಿ ಬಿಗೆ ಲಕ್ಕಿಲ್ಲ ಅಷ್ಟೇ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಸುಮ್ಮನೆ ಆಗಬೇಕಷ್ಟೇ. ಈ ಸಲ ಕಪ್ನಂದೆ ಅದು ಪರ್ಮನೆಂಟ್ ಆಗೋಗ್ಬಿಟ್ಟಿದೆ. ಸೊ ಯಾವಾಗ ಸಿಗುತ್ತೋ ಅವಾಗ ಅಲ್ಲಿಗೆ ಸ್ಟಾಪ್ ಆಗುತ್ತೆ, ನಾವು ಗೆದ್ವಿ ಅಂತ. ಬೀಟ್ಲೆಸ್ ಕರ್ನಾಟಕ.